ನಮಸ್ಕಾರ ಸ್ನೇಹಿತರೆ ಇವತ್ತು ಮಹಾವೀರ್ ಜಯಂತಿ ಹಾಗೂ ನೂರ ಮೂವತ್ತೊಂದನೇ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಈ ಶುಭ ದಿನದಿಂದ ನಾವು ನಿಮ್ಮ ಜೊತೆ ಹಂಚ್ಕೊತಾ ಇರೋ ಸಬ್ಜೆಕ್ಟ್ ಏನು ಅಂದರೆ ಬಿ ಜೆ ಪಿಯವರು ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ ಇವರು ರಾಮಾಯಣ ಹಾಗೂ ಮಹಾಭಾರತವನ್ನು ನಂಬಿ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ನನಗೆ ಇಲ್ಲೊಂದು ಉಪಕಥೆ ಜ್ಞಾಪಕ ಬರ್ತಾ ಇದೆ ಏನು ಇವನು ಕತೆ ಹೇಳ್ತಿದ್ದಾನೆ ಅಂತ ತಿಳ್ಕೊಬೇಡಿ ಮುಂದಿನ ಸಬ್ಜೆಕ್ಟ್ಗೆ ಇದು ಲಿಂಕ್ ಇದೆ ಏನು ಮಹಾಭಾರತದ ಯುದ್ಧ ನಡೆದು ಕಂಪ್ಲೀಟ್ ಆದಮೇಲೆ ಯುದಿಷ್ಠರ ಆಡಳಿತ ನಡೆಸೋಕ್ಕೆ ಶುರು ಮಾಡ್ತಾರಲ್ಲ ಆವಾಗ ಒಬ್ಬ ರೈತ ಬರ್ತಾನೆ ಆಸ್ಥಾನಕ್ಕೆ ಆಸ್ಥಾನಕ್ಕೆ ಬಂದ್ಬಿಟ್ಟು ಯುದಿಷ್ಠರನ್ನ ಕೇಳ್ತಾನೆ ನನ್ನೊಂದು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿಕೊಡಿ ಅಂತ ಆವಾಗ ಅವನು ಯುಧಿಷ್ಠರ ಇರೋದಿಲ್ಲ ಅವನು ನಾಳೆ ಬಾ ಹೋಗು ನೀನು ಅಂತ ಹೇಳಿ ಯುಧಿಷ್ಠರ ಹೇಳ್ತಾನೆ ಹಂಗೆ ಹೇಳ್ತಿದ್ದಂಗೆ ರೈತ ವಾಪಸ್ ಹೋಗ್ತಾ ಭೀಮ ಭೀಮಾ ಎದ್ದಿತ್ಕೊಂಡು ಜೋರಾಗಿ ನಕ್ಬಿಡ್ತಾನೆ ಯಾಕೆ ಭೀಮಾ ಜೋರಾಗಿ ಎದ್ದು ಎದ್ದಿತ್ಕೊಂಡು ನಕ್ಕ ಅಂದ್ಬಿಟ್ಟು ಯುಧಿಷ್ಠರಿಂಗೆ ಯೋಚನೆ ಬರ್ತದೆ ಆವಾಗ ಅವನಿಗೆ ಗೊತ್ತಾಗುತ್ತೆ ಅವನು ಏನು ನಮ್ಮ ಯಮಧರ್ಮ ರಾಜ ಇದಾನಲ್ಲ ಅವನ ಮಗ ಯುಧಿಷ್ಠರೇನು ಅವನೇನಾದರೂ ನಾಳೆ ಬಾ ನಾಡಿದ್ದು ಬಾ ಅಂದರೆ ಅವನು ಅಲ್ಲಿ ತನಕ ಬದುಕಿರ್ತಾನೆ ಅಂತ ಲೆಕ್ಕ ಯುದಿಷ್ಠರ ಹೇಳ್ದ ಅಂದರೆ ಆ ಉದ್ದೇಶದಿಂದ ಭೀಮ ಜೋರ ನಗ್ತಾನೆ ಆ ನಕ್ಕಿದ್ದು ಗೂಡಾರ್ಥ ತಿಳ್ಕೊಂಡು ಯುಧಿಷ್ಠರ ಏನು ಮಾಡ್ತಾನೆ ಮತ್ತೆ ವಾಪಸ್ಸು ರೈತನ ಕರೆದುಬಿಟ್ಟು ಅವನೇನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕಳಿಸ್ತಾನೆ ಈ ಕಥೆಯಲ್ಲಿ ಬಂದಿರತಕ್ಕಂಥ ಒಂದು ಸಾರಾಂಶ ಏನು ಅಂದರೆ ಇಮಿಡಿಯೇಟ್ ರಾಜ ಆದವನು ಆವಾಗಲೇ ಅವನ್ನ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ಈ ದೇಶದಲ್ಲಿ ಇಪ್ಪತ್ತೆರಡು ಸಿ ಜಿ ಐ ಟಿ ಕೋರ್ಟು ಇದ್ದಾವೆ ಅದರಲ್ಲಿ ಪ್ರಿಸೈಡಿಂಗ್ ಆಫೀಸರು ಆರು ಜನ ಇಲ್ಲೇ ಇಲ್ಲ ಪ್ರಮುಖವಾಗಿ ಕರ್ನಾಟಕದ ಬೆಂಗಳೂರಲ್ಲಂತೂ ಮೂರು ವರ್ಷದಿಂದ ಪ್ರಿಸೈಡಿಂಗ್ ಆಫೀಸರು ಇಲ್ಲ ರಿಜಿಸ್ಟ್ರಾರ್ಗಳು ಮೂರು ಜನ ಇಲ್ಲ ಈ ದೇಶದಲ್ಲಿ ಆ ಇಪ್ಪತ್ತೆರಡು ಸಿ ಜಿ ಐ ಟಿ ಕೋರ್ಟಲ್ಲಿ ಇವತ್ತಿನವರೆಗೂ ಬಿ ಜೆ ಪಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ ಪ್ರಿಸೈಡಿಂಗ್ ಆಫೀಸರ್ ಇಲ್ಲದೇ ಇದ್ದರೆ ಲೇಬರ್ ಕೋರ್ಟ್ಗಳಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಕೇಸ್ಗಳು ಇಮಿಡಿಯೇಟ್ ಡಿಶಿಷನ್ ಬರೋದಿಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಕೋರ್ಟ್ ಈ ಥರದ್ದು ಪ್ರಿಸೈಡಿಂಗ್ ಆಫೀಸರ್ ಇಲ್ಲದೇ ಇರತಕ್ಕಂಥ ಕೋರ್ಟ್ ಇಲ್ಲ ಕೋರ್ಟ್ಗಳಲ್ಲಿ ಈ ಥರ ಕಾರ್ಮಿಕರು ಏನಾದರೂ ಮೊಕದ್ದಮೆಗಳನ್ನು ದಾಖಲು ಮಾಡಿದರೆ ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಇಲ್ಲ ಅಂದರೆ ನೇರವಾಗಿ ಹೈಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿ ಒಂದು ಕಾಯ್ದೆಯನ್ನು ರೂಪಿಸಿ ನೀವು ಈ ಹೈಕೋರ್ಟಿಗೆ ಡೈರೆಕ್ಟಾಗಿ ಹೋಗಕ್ಕೆ ಬರೋದಿಲ್ಲ ಪ್ರಿಸೈಡಿಂಗ್ ಆಫೀಸರ್ ಏನು ಜಜ್ಮೆಂಟ್ ಕೊಡೋ ತನಕ ಹೋಗಕ್ಕೆ ಬರೋದಿಲ್ಲ ಹಲವಾರು ಕೇಸ್ಗಳು ಕರ್ನಾಟಕದಲ್ಲಿ ಕಳೆದ ಮೂರು ವರ್ಷದಿಂದ ಪೆಂಡಿಂಗ್ ಇದ್ದಾವೆ ಬಿ ಜೆ ಪಿ ಸರ್ಕಾರ ಮೋದಿ ಅವ್ರಿಗೆ ರಾಜ್ಯಕ್ಕಿರ್ಬೋದು ಇದು ಗೊತ್ತಿಲ್ವಾ ಆ ಉದ್ದೇಶದಿಂದ ನಾನು ಯೋಚನೆ ಮಾಡ್ತಾ ಇರೋದೇನು ಅಂದರೆ ಮೋದಿಯವರಿಗೆ ಲೆಟ್ರ್ ಬರೆಯೋದು ಬರೀತೀನಿ ಲಾ ಮಿನಿಸ್ಟ್ರಿಗೂ ಬರೀತೀನಿ ಲೇಬರ್ ಮಿನಿಸ್ಟ್ರಿಗೂ ಬರೀತೀನಿ ಬರೆದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಕ್ರಮ ತೊಗೊಂಡಿಲ್ಲ ಒಂದು ತಿಂಗಳು ಒಳಗಡೆ ಅಂದರೆ ಒಂದು ಪಿ ಎಲ್ ಹಾಕಬೇಕು ಅಂತಿದ್ದೀನಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನು ನಾನೇನು ಪಿ ಎಲ್ ಹಾಕಬೇಕು ಅಂತಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಪ್ರಿಸೈಡಿಂಗ್ ಆಫೀಸರು ರಿಜಿಸ್ಟ್ರಾರ್ಗಳು ಇಲ್ವೋ ಆ ಅಂಥ ಪ್ರದೇಶಗಳಲ್ಲಿ ಇಮಿಡಿಯೇಟು ಸರ್ಕಾರ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಇದಕ್ಕೆ ಒಂದು ತಿಂಗಳ ಕಾಲಾವಕಾಶನ ಸರ್ಕಾರಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಕಾರ್ಮಿಕರು ಮೊಕದ್ದಮೆಗಳನ್ನು ದಾಖಲು ಮಾಡಿದ್ದೀರಿ ಅವರು ತಮ್ಮ ಬಳಿ ಇರ್ತಕ್ಕಂಥ ದಾಖಲೆ ಪತ್ರಗಳನ್ನು ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಒದಗಿಸಿದರೆ ನಾನು ಪಿ ಐ ಎಲ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ ಆಮೇಲೆ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರದವರು ಪ್ರಿಸೈಡಿಂಗ್ ಆಫೀಸರ್ನ ನೇಮಿಸಿ ಆ ಪ್ರಿಸೈಡಿಂಗ್ ಆಫೀಸರ್ ಬಂದು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅನುಕೂಲ ಆಗಬೇಕಾದಂಥ ಸ್ಟೆನೋಗ್ರಾಫರ್ಸ್ ಇರ್ಬೋದು ಕಾರ್ ಡ್ರೈವರ್ ಇರ್ಬೋದು ವಸತಿ ಮನೆ ಇರ್ಬೋದು ಇದೆಲ್ಲ ವ್ಯವಸ್ಥೆನ ಸರ್ಕಾರ ಮಾಡಬೇಕು ಇಲ್ಲಿ ಸರ್ಕಾರ ನಾನು ಅಲ್ಲಿ ಕೇಳಿದೆ ಎಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಯಶವಂತಪುರದಲ್ಲಿ ಇರ್ತಕ್ಕಂಥ ಕಚೇರಿಯಲ್ಲಿ ನಮ್ಮ ಸ್ನೇಹಿತರೊಬ್ಬರನ್ನ ಕೇಳಿದೆ ಅವ್ರು ಹೇಳಿದರು ಬರ್ತಾರೆ ಇಲ್ಲಿ ಏನು ಫೆಸಿಲಿಟಿ ಕೊಟ್ಟಿಲ್ಲ ಅದಕ್ಕೆ ಬೇಜಾರಾಗ್ಬಿಟ್ಟು ಅವ್ರು ವಾಪಸ್ ಹೋಗ್ತಿದ್ದಾರೆ ಪ್ರಿಸೈಡಿಂಗ್ ಆಫೀಸರ್ಸ್ಗಳು ಆ ಉದ್ದೇಶದಿಂದ ಸರ್ಕಾರದ ಗಮನಕ್ಕೆ ತರಬೇಕು ಸರ್ಕಾರ ಆದಷ್ಟು ಬೇಗ ಪ್ರಿಸೈಡಿಂಗ್ ಆಫೀಸರ್ ನೇಮ್ಸೋದಲ್ಲ ಅವರಿಗೆ ಸ್ಟೆನೋಗ್ರಾಫರ್ ಕೊಡಬೇಕು ಆಫೀಸ್ ಅಸಿಸ್ಟೆಂಟ್ ಕೊಡಬೇಕು ಜೊತೆಗೆ ಕಾರು ಹಾಗೆ ವಸತಿ ಕೊಟ್ಟಾಗ ಅವರಿಗೆ ಎಲ್ಲ ಸೌಲಭ್ಯ ಇದ್ದಾಗ ಬಂದು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಬರೀ ಒಂದು ಅಪಾಯಿಂಟ್ ಮಾಡಿಬಿಟ್ಟು ಕೆಲಸ ಮಾಡಿ ಅಂದರೆ ಅವರೆಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಈ ಸರ್ಕಾರಗಳು ನ್ಯಾಯನ ಆದಷ್ಟು ಬೇಗ ಕಾರ್ಮಿಕರು ರೈತರಿಗೆ ಕೊಟ್ಟರೆ ಅದೇ ಒಂದು ದೊಡ್ಡ ಸೌಕರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೊನೆಗೆ ಜಜ್ಮೆಂಟ್ ಏನಾದರೂ ಬರಲಿ ಅವರಿಗೆ ಅವ್ರು ಬೇಕಾದ್ರೆ ಬ ರಸ್ತೆ ಬದಿಯಲ್ಲಿ ಪಕೋಡ ಮಾರಾದರೂ ಜೀವನ ಮಾಡ್ತಾರೆ ಒಟ್ಟು ಏನು ಅವ್ರು ಕೇಸ್ ಹಾಕಿದರೆ ಆ ಕೇಸಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ನ್ಯಾಯ ದೊರಕುವಂಥ ವ್ಯವಸ್ಥೆನ ಇನ್ ಟೈಮಲ್ಲೇ ನಾನು ಈ ಹಿಂದೆನೂ ಮಾತಾಡಿದ್ದೀನಿ ಹಲವಾರು ಎಪಿಸೋಡ್ಗಳಲ್ಲಿ ಇನ್ ಟೈಮು ಟೈಮ್ ಬೌಂಡ್ ಜಡ್ಜ್ಮೆಂಟ್ ಬರಬೇಕು ಅಂಥೇಳಿ ಈ ಲಾಸ್ಟ್ ಎಪಿಸೋಡಲ್ಲಿ ಸಿ ಬಿ ಐ ಬ್ಯಾಂಕಿನ ಇನ್ನೂರ ಅರವತ್ತು ಜನ ಕಾರ್ಮಿಕರನ್ನ ಕೆಲಸದಿಂದ ತೆಗ್ದಿದ್ದಾರೆ ಅನ್ನೋದ್ರ ಬಗ್ಗೆನೇ ಮಾತಾಡಿದೆ ಅದು ಕೇಸ್ ನಡೀತಾ ಇದೆ ಆ ಕೇಸು ತೊಗೊಂಡು ಜಜ್ಮೆಂಟ್ ಅಷ್ಟೊತ್ತಿಗೆ ಅದರಲ್ಲಿ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಜನ ಸತ್ತೇ ಹೋಗಿರ್ತಾರೆ ಏನು ಸರ್ಕಾರ ಏನು ಸೌಲಭ್ಯ ಕೊಡ್ತಿದೆ ನ್ಯಾಯಾಂಗದ ಮುಖಾಂತರ ಅಂಥ ಕಾರ್ಮಿಕರಿಗೆ ಆದಷ್ಟು ಬೇಗ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಎಲ್ಲೆಲ್ಲಿ ಈ ರೀತಿ ವ್ಯವಸ್ಥೆ ಕಾರ್ಮಿಕರಿಗೆ ನ್ಯಾಯ ದೊರಕಿಸ್ಕೊಂಡು ಕೊಡೋವಂಥ ವ್ಯವ ಸಂಸ್ಥೆಗಳಿದ್ದಾವೆ ಸಿ ಜಿ ಐ ಟಿ ಇರ್ಬೋದು ಇನ್ನಿತರ ಕಡೆ ಎ ಎಲ್ ಸಿ ಆರ್ ಎಲ್ ಸಿ ಯಾರ್ಯಾರು ಈ ಸಿಬ್ಬಂದಿಗಳಿಲ್ವೋ ಅವ್ರನ್ನ ಇಮಿಡಿಯೇಟ್ ನೇಮಕ ಮಾಡಿಬಿಟ್ಟು ಅಲ್ಲಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋವಂಥ ವ್ಯವಸ್ಥೆ ಆಗಬೇಕು ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ ಜೊತೆಗೆ ಇದಕ್ಕೆ ಪೂರಕವಾಗಿ ಯಾರ್ಯಾರು ನನ್ನ ಜೊತೆ ಸೇರ್ತೀರಿ ಅವ್ರಿಗೆಲ್ಲರೂ ಸೇರಿಸ್ಕೊಂಡು ನಾನೊಂದು ಸುಪ್ರೀಂ ಕೋರ್ಟ್ನಲ್ಲೇ ಪಿ ಎಲ್ ಹಾಕಬೇಕು ಅಂತಿದ್ದೀನಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ ನಮಸ್ಕಾರ